ನಿಮ್ಮ ಮೊಬೈಲಲ್ಲಿ ಸಿಂಪಲ್ಲಾಗಿ ಎರಡು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಇರೋದ್ರಿಂದ ನಿಮ್ಮ ಮೊಬೈಲ್ನೆಲ್ಲ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಅದು ಆ್ಯಪ್ಸಿಂದ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಮೊದಲನೇ ಅಪ್ಲಿಕೇಶನ್ ಬಂದ್ಬಿಟ್ಟು KVB ಅಂತ ಲೈಟ್ ಅಂತ ಇದೆ ನೋಡಿ ಫ್ರೆಂಡ್, ಡಿ ಲೈಟ್ ಅಂತ. ಇದರಲ್ಲಿ ಕರೂರ್ ವೈಶ್ಯ ಬ್ಯಾಂಕ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು ಜೀರೋ ಬ್ಯಾಲೆನ್ಸು. ಅದೇ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕೋಟಕ್ ಮಹೀಂದ್ರ ಬ್ಯಾಂಕ್ ಫ್ರೆಂಡ್ಸ್, ಮೊಬೈಲ್ ಬ್ಯಾಂಕಿಂಗ್ ಅಂತ. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗೋಣ. ಇದು ಆಪ್ಷನ್ ನೋಡ್ಕೋಬೋದು ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಶೇರ್ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಇದರಲ್ಲೂ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್, ಅಕೌಂಟ್ ಓಪನ್ ಮಾಡ್ಕೋಬೋದು. ಆಗ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಆಕ್ಸಿಸ್ ಮೊಬೈಲ್ ಫಂಡ್ ಅಂತ. ಈ ಅಪ್ಲಿಕೇಶನಲ್ಲಿಂದ ಆಕ್ಸಿಸ್ ಬ್ಯಾಂಕ್ ಅಕೌಂಟು ಕ್ರಿಯೇಟ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೆಲ್ಲ RBI ಅಂಡರ್ಟೇಕಿಂಗ್ ತೊಗೊಂಡಿದೆ ಫ್ರೆಂಡ್ಸ್ ಮೂರು ಅಕೌಂಟ್ಗೆ. ಹಾಗೆ ನೆಕ್ಸ್ಟ್ ಹೇಳೋ ಅಪ್ಲಿಕೇಶನ್ಗೆ RBI ಅಂಡರ್ಟೇಕಿಂಗ್ ತೊಗೊಂಡಿಲ್ಲ, DBS ಅಂತ. ಯಾವಾಗಾದರೂ ಮುಚ್ಚ್ಬೋದು, ಯಾವಾಗಾದರೂ ತೆಗಿಬೋದು. ಆದರೆ ಇದು ಕನ್ಫರ್ಮ್ ಆಗಿ ಇವಾಗ ಪ್ರೈವೇಟ್ ಲಿಮಿಟೆಡ್ ಆಗಿದೆ, ಓಕೆನಾ. DBS ಬ್ಯಾಂಕ್ ಅಂತ ಇದನ್ನೆಲ್ಲೂ ಕ್ರಿಯೇಟ್ ಮಾಡ್ಕೋಬೋದು ಆಧಾರ್ ಸಮೇತ. ಹಾಗೆ ಇದರಲ್ಲಿ ಸೇವಿಂಗ್ ಅಕೌಂಟ್ ಮಾಡ್ಕೋಬೇಕಂದ್ರೆ ಸಿಂಪಲ್ಲಾಗಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದ್ದರೆ ಸಾಕು. ಇದನ್ನು ಅಪ್ಲಿಕೇಶನ್ಸು ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್.